ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೋಮು ಸೂಕ್ಷ್ಮ ಪ್ರದೇಶ ಅಂತ ಹೇಳಲಾಗ್ತದೆ. ವಾಸ್ತವದಲ್ಲಿ ಹಾಗಿದೆಯಾ ಪರಿಸ್ಥಿತಿ? ಇಲ್ಲಿ ಸೌಹಾರ್ದವನ್ನು ಕೆಡಿಸಲಿಕ್ಕೆ ಎಷ್ಟು ಜನ ಪ್ರಯತ್ನಿಸ್ತಾ ಇದ್ದಾರೋ ಅದಕ್ಕಿಂತ ಸಾವಿರ ಪಟ್ಟು ಜನ ಹೆಚ್ಚು ಜನರು ಸೌಹಾರ್ದವನ್ನು ಕಾಪಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೊಂದು ಉದಾಹರಣೆ ಉಪ್ಪಿನಂಗಡಿ. ಉಪ್ಪಿನಂಗಡಿ ಸಂಗಮ ಪ್ರದೇಶ ಅಂತ ಹೇಳ್ತಾರೆ. ಇದು ಕೇವಲ ನದಿಗಳ ಸಂಗಮ ಪ್ರದೇಶ ಅಲ್ಲ, ಸೌಹಾರ್ದದ ಸಂಗಮ ಪ್ರದೇಶ ಕೂಡ ಹೌದು. ಅದಕ್ಕೊಂದು ಉದಾಹರಣೆ ಅನ್ನುವಂಥ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಏನಂದರೆ ಕೆಲವು ದಿನಗಳ ಹಿಂದೆ ಉಪ್ಪಿನಂಗಡಿಯಲ್ಲಿ, ಉಪ್ಪಿನಂಗಡಿಯ ಸಮೀಪದಲ್ಲಿ ಇಳಂತಿಲ ಹಾಗೂ ಹಳೇಗೇಟ್ ಅನ್ನುವಲ್ಲಿ ಎರಡು ಘಟನೆಗಳು ನಡೆದು, ಚೂರಿ ಇರಿತ, ತಲವಾರು ದಾಳಿ. ಸೊ ಆ ದಾಳಿಯನ್ನು ಕೋಮು ಸೌಹಾರ್ದಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಪ್ರತಿಬಿಂಬಿಸುವ ಪ್ರಯತ್ನಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ನಡೆದವು. ಆದರೆ ಇಲ್ಲಿಯ ಜನರು ಅದನ್ನು ಹೇಗೆ ಪ್ರತಿಕ್ರಿಯಿಸಿದರು ಮತ್ತು ಅಲ್ಲಿಯ ಬಳಿಕದ ವಾತಾವರಣ ಹೇಗಿದೆ, ಅಂದರೆ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರತಿಬಿಂಬಿತವಾಗ್ತದೆ, ಅಂಥದ್ದೇ ವಾತಾವರಣ ಇಲ್ಲಿದೆಯಾ ಎನ್ನುವುದನ್ನು ತಿಳಿಯುವ ಪ್ರಯತ್ನ ನಾವು ಮಾಡಿದ್ವಿ. ಅಲ್ಲಿ ಜನರ ಹತ್ರ ಮಾತಾಡಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ, ನೋಡೋಣ ಅವ್ರು ಏನು ಹೇಳ್ತಾರೆ ಈ ವಾತಾವರಣದ ಬಗ್ಗೆ, ಈ ಪರಿಸ್ಥಿತಿಯ ಬಗ್ಗೆ. ಕಾರಣ ಏನಿದ್ರು ಸಮಾಜದಲ್ಲಿ ಒಬ್ಬರಿಬ್ಬರು ಮಾಡುವಂಥ ಕೆಲವೊಂದು ದುಷ್ಕೃತ್ಯದಿಂದ ಬಹುಶಃ ಅದು ಇಡೀ ಸಮಾಜದ ಸ್ವಾಸ್ಥ್ಯ ಇವತ್ತು ಹಾಳಾಗ್ತಾ ಉಂಟು. ಅಂಥ ಒಂದು ಸಂದರ್ಭಗಳು ಬರಬಾರ್ದು ಅಂತ ಹೇಳೋದು ನಮ್ಮ ಒಂದು ಅನಿಸಿಕೆ. ಇವತ್ತಿನ ಆಧುನಿಕ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆಯಲ್ಲಿ ಬಹಳಷ್ಟು ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ಬೋದು. ಬಳಸ್ಕೊಂಡ್ರು ಅದು ಏನು ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಕೆಲವರನ್ನು ತರ್ತಾರೆ, ಎರಡು ದಿವಸ ಇಟ್ಕೊಳ್ತಾರೆ, ಮತ್ತೆ ಬಿಡ್ತಾರೆ. ಗೊಂದಲದ ಮಾಡಿಕೊಳ್ಳುವಂತ ವಿಚಾರ ಇಲ್ಲ, ಅದು ಒಳ್ಳೆಯ ರೀತಿಯಿಂದ ಇಲ್ಲಿಗೆ ಅದು ಮುಕ್ತಾಯ ಆಗಬಹುದು, ಆಗ್ತದೆ ಖಂಡಿತ, ಅದರಲ್ಲಿ ಏನು ಸಂಶಯ ಇಲ್ಲ. ಭೇದ ಭಾವ ಇರುವ ಹಾಗೆ, ಬಹುಶಃ ಜನರಲ್ಲಿ ಏನೋ ಒಂದು ತಮ್ಮೊಳಗೆ ಏನೋ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ ಅಂತ ಹೇಳುವ ಹಾಗೆ ಪತ್ರಿಕೆಗಳಲ್ಲಿ ಬಿಂಬಿತವಾಗಿದೆ. ಬಹುಶಃ ಅದನ್ನು ನಾವು ಇಳಂತಿಲಕ್ಕೆ ಹೋದರೆ ಅಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದ ಯಾವುದೇ ಒಂದು ಗೊಂದಲ ಇಲ್ಲ. ಯಾರು ಈ ಎರಡೂ ಘಟನೆಯಲ್ಲಿ ಆರೋಪಿಗಳಿದ್ದಾರೆ, ನೈಜ ಆರೋಪಿಗಳು, ಯಾರನ್ನೂ ತಂದು ಕೂತುಗೊಳಿಸಿ ಅವರನ್ನು ಫೈಲ್ ಕ್ಲೋಸ್ ಮಾಡುವ ಕೆಲಸ ಆಗಬಾರ್ದು. ಇಂದು ಯಾರೇ ಆಗಿರಲು ಅಂಡೆತಡಕದಲ್ಲಿ ಯಾರು ಚೂರಿ ಇರ್ತಿದ್ದಾರೆ ಅದರ ನೈಜ ಆರೋಪಿಗಳು, ಇಲ್ಲಿ ಉಪ್ಪಿನಂಗಡಿ ಹಳೆಗೇಟಲ್ಲಿ ಯಾರು ಕೃತ್ಯ ಎಸಗಿದ್ದಾರೆ ಅದರ ನೈಜ ಆರೋಪಿಗಳು ಯಾರಿದ್ದಾರೆ. ನೈಜ ಆರೋಪಿಗಳನ್ನು ಬಂಧಿಸಿ ದಂಡಿಸಿದರೆ ಇಂತಹ ಘಟನೆ ಮರುಕಳಿಸಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಒಟ್ಟಿನಲ್ಲಿ ಈ ಶಾಂತಿ ಸೌಹಾರ್ದತೆ ಇದು ಇನ್ನಷ್ಟು ಬೆಳಗಬೇಕಾದ್ರೆ ಪೊಲೀಸರು ಅದನ್ನು ಮಾಡಬೇಕು. ಯುವಕರ ವೈಯಕ್ತಿಕ ವಿಚಾರದಲ್ಲಿ ಏನೋ ಸ್ವಲ್ಪ ಗೊಂದಲ ಮಾಡಿಕೊಂಡ್ರು, ಆ ಬಗ್ಗೆ ಸಣ್ಣ ಪುಟ್ಟ ವೈಕೈ ಅವರೊಳಗೆ ನಡೆಯಿತು ಹೊರತು ಇಲ್ಲಿ ಕೋಮುಗ ಒಂದು ಉದ್ರೇಕ ಆಗುವಂತಹ ವಿಚಾರಗಳ ಏನು ಅಂತಹದ್ದು ನಡೆಯಲಿಲ್ಲ. ಅದಕ್ಕೆ ಊರಿನ ಹಿರಿಯರು ಯಾರು ಕೂಡ ಯಾವುದೇ ಧರ್ಮದವರು ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡುವಂಥ ವಿಚಾರ ಇಲ್ಲಿ ಇಲ್ಲ. ಎಲ್ಲರೂ ಭಾಳ ಒಳ್ಳೆಯ ರೀತಿಯಿಂದ ಸೌಹಾರ್ದತೆಯಿಂದ ಇದ್ದಾರೆ. ಈ ಗಲಾಟೆಯ ನಂತರವೂ ಪೇಟೆಯಲ್ಲಿ ಏನು ಅಂಥ ಒಂದು ವಾತಾವರಣ ಸೃಷ್ಟಿಯಾಗಲಿಲ್ಲ ಮತ್ತು ಪೊಲೀಸ್ ಇಲಾಖೆ ಕೂಡ ಅದಕ್ಕೆ ಬೇಕಾದಂಥ ಕ್ರಮವನ್ನು ಕೈಗೊಂಡು ಅದನ್ನು ಅಲ್ಲಿಗೆ ಮುಗಿಸುವಂಥ ಒಂದು ವ್ಯವಸ್ಥೆಯಲ್ಲಿ ಅವರ ಮೇಲೆ ಏನೇನು ಕ್ರಮ ಕೈಗೊಳ್ಳಬೇಕಾ ಅದನ್ನು ಅವರು ಮಾಡ್ತಾ ಇದ್ದಾರೆ. ರಾತ್ರಿಯಾಗಲೂ ಎಸ್ ಪಿ ಕೂಡ ಬಂದು ಉಪ್ಪಿನಂಗಡಿಯಲ್ಲೇ ಇದ್ದುಕೊಂಡು ಆ ವ್ಯವಸ್ಥೆಗಳನ್ನು ಮಾಡುವ ಕಾರಣ ಮತ್ತು ಊರಲ್ಲಿ ಇನ್ನೂ ಬಾಕಿ ಉಳಿದವರು ಏನು ಆ ಬಗ್ಗೆ ಗೊಂದಲದ ಮಾಡಿಕೊಳ್ಳುವಂಥ ವಿಚಾರ ಇಲ್ಲ, ಅದು ಒಳ್ಳೆಯ ರೀತಿಯಿಂದ ಇಲ್ಲಿಗೆ ಅದು ಮುಕ್ತಾಯ ಆಗಬಹುದು, ಆಗ್ತದೆ ಖಂಡಿತ, ಅದರಲ್ಲಿ ಏನು ಸಂಶಯ ಇಲ್ಲ. ಎರಡೂ ಸಮುದಾಯಗಳ ಮಧ್ಯೆ ಅಂತ ಆ ಶಬ್ದವನ್ನು ನಾನು ಒಪ್ಪುವುದಿಲ್ಲ, ಯಾಕಂದರೆ ಭಾಳ ಸೌಹಾರ್ದಯುತವಾಗಿ ಬಾಳಿ ಬದುಕಿಕೊಂಡು ಬಂದಂಥ ನಾಡು ಇದು. ಎರಡು ನದಿಗಳ ಸಂಗಮ ಕ್ಷೇತ್ರ. ಇಲ್ಲಿಯ ದೇವಸ್ಥಾನ ಪುನರ್ ನಿರ್ಮಾಣ ಆಗುವಾಗ ಮುಸಲ್ಮಾನರು ಕೈ ಜೋಡಿಸಿದ್ದೇವೆ, ಇಲ್ಲಿಯ ಮಸೀದಿ ಪುನರ್ ನಿರ್ಮಾಣ ಆಗುವಾಗ ಹಿಂದೂಗಳ ಕೈ ಜೋಡಿಸಿ ಬಹಳ ಸೌಹಾರ್ದಯುತ ವಾತಾವರಣ ಇರತಕ್ಕಂಥ ಊರು.
ಈ ಇತ್ತೀಚೆಗೆ ನಡೆಯುತ್ತಿರುವಂಥ ಇನ್ಸಿಡೆಂಟ್ ನಮಗೆ ವಿಷಾದ ಇದೆ, ಅದನ್ನು ಪೊಲೀಸರು ಸೂಕ್ತ ತನಿಖೆ ಮಾಡ್ತಾರೆ, ಅವ್ರನ್ನ ಹಿಡಿತಾರೆ ಎಂಬ ನಂಬಿಕೆ ಇದೆ. ಎಲ್ಲೋ ಒಂದು ಕಡೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಮುಖ್ಯಮಂತ್ರಿಗಳು ದಕ್ಷಿಣ ಕನ್ನಡಕ್ಕೆ ಭೇಟಿ ಕೊಟ್ಟಾಗ, ಈ ನೈತಿಕ ಪೊಲೀಸ್ಗಿರಿ ಬಗ್ಗೆ ತಮ್ಮಂತೆ ಪತ್ರಕರ್ತರು ಪ್ರಶ್ನಿಸಿದಾಗ ಅವರು ಇದು ಕ್ರಿಯೆಗೆ ಪ್ರತಿಕ್ರಿಯೆ ಅದೆಲ್ಲ ನಡೀತದಂತೆ ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಹೇಳಿಕೆ ಕೂಡ ಇಂಥ ಘಟನೆಗಳ ಹಿಂದೆ ಕೆಲಸ ಮಾಡಿರ್ಬೋದು ಅಂತ ನನಗೆ ಅನುಮಾನ ಇದೆ. ಯಾಕಂದರೆ ಇಲ್ಲಿ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಅರ್ಥ ಏನು ಅಂತ ಅವ್ರಿಗೆ ಕೇಳಬೇಕು. ಕ್ರಿಯೆ ಯಾವುದು, ಪ್ರತಿಕ್ರಿಯೆ ಯಾವುದು ಅಂತ. ಹಾಗಾಗಿ ಅವರು ಯಾವ ಅರ್ಥದಲ್ಲಿ ಹಾಗೆ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವಿಮರ್ಶೆ ನಡೆಸೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಇಳಂತಿಲ್ಲದ ನಾನೊಬ್ಬ ನಾಗರಿಕನಾಗಿ, ಯಾಕೆಂದರೆ ಇಲ್ಲಿ ಒಂದು ಮೊನ್ನೆ ಆದ ಘಟನೆ ಬಹುಶಃ ನಮಗೆಲ್ಲ ತುಂಬ ಬೇಸರ ತಂದಿದೆ. ಯಾಕೆಂದರೆ ಈ ಥರದ ಒಂದು ಘಟನೆ ನಮ್ಮ ಇಷ್ಟೊಂದು ಸೌಹಾರ್ದಯುತವಾಗಿರುವಾಗ ಆಗಬಾರದಿತ್ತು. ಯಾವ ಕಾರಣದಿಂದ ಆಗಿದೆ ಏನು ಅಂತ ಹೇಳೋದು ಮುಖ್ಯ ಅಲ್ವ ಅಲ್ಲಿ. ಆದರೆ ಕಾರಣ ಏನಿದ್ದರೂ ಸಮಾಜದಲ್ಲಿ ಒಬ್ಬರಿಬ್ಬರು ಮಾಡುವಂಥ ಕೆಲವೊಂದು ದುಷ್ಕೃತ್ಯದಿಂದ ಬಹುಶಃ ಅದು ಇಡೀ ಸಮಾಜದ ಸ್ವಾಸ್ಥ್ಯ ಇವತ್ತು ಹಾಳಾಗ್ತಾ ಉಂಟು. ಅಂಥ ಒಂದು ಸಂದರ್ಭಗಳು ಬರಬಾರ್ದು ಅಂತ ಹೇಳೋದು ನಮ್ಮೊಂದು ಅನಿಸಿಕೆ. ಮತ್ತು ಈಗ ಇದು ಇನ್ನೊಂದು, ನಾನೀಗ ನಿಮಗೆ ನಿಜವಾಗಿ ಅಭಿನಂದನೆ ಹೇಳ್ತೇನೆ. ಯಾಕಂದರೆ ಇಂಥ ಸಂದರ್ಭದಲ್ಲಿ ಮಾಧ್ಯಮದವರು ಕೂಡ ತುಂಬ ಮುತುವರ್ಜಿ ವಹಿಸಿ ಇದರ ಬಗ್ಗೆ ಸರಿಯಾದ ಒಂದು ಮೆಸೇಜನ್ನು ಸಮಾಜಕ್ಕೆ ಕೊಟ್ಟಾಗ ಸಮಾಜದಲ್ಲಿರುವ ತಪ್ಪು ಕಲ್ಪನೆ ಹೋಗ್ತದೆ ಅಂತೇಳೋದು ನನ್ನ ಭಾವನೆ. ಯಾಕೆಂದರೆ ಎಷ್ಟೋ ವಿಷಯಗಳನ್ನು ನಾವು ತಿಳಿಸಲಿಕ್ಕೆ ಆಗದ ವಿಷಯಗಳನ್ನು ನಿಮ್ಮ ಮುಖಾಂತರ ಜನರು ತಿಳ್ಕೊಳ್ತಾರೆ. ಹಾಗಿರುವಾಗ ಇಂಥ ವಿಷಯಗಳಲ್ಲಿ ಮಾಧ್ಯಮದವರ ಪಾತ್ರ ಕೂಡ ಮುಖ್ಯ ಇರ್ತದೆ. ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಕಾಣ್ತಾರೆ. ಕ್ರೈಸ್ತರಾಗಲಿ, ಹಿಂದೂಗಳಾಗಲಿ, ಮುಸ್ಲಿಮ್ಸ್ ಅಂತ ಬೇರೆ ಯಾವುದೂ ಇಲ್ಲ ನನ್ನಲ್ಲಿ. ಎಲ್ಲರೂ ಒಂದೇ. ನಮ್ಮ ಅಭಿವೃದ್ಧಿ ಆಗಬೇಕು. ನಮ್ಮ ಇಳಂತಲ ಗ್ರಾಮ ಪಂಚಾಯತ್ ಬೆಳ್ತಂಡಿ ತಾಲೂಕಿನಲ್ಲಿ ಒಳ್ಳೆದಾಗಬೇಕು. ನಾವು ಬಿ ಜೆ ಪಿ ಸಪೋರ್ಟರ್ಸ್ ಆಗಿ 12 ಜನ ಮೆಂಬರ್ ಇದ್ದೇವೆ. 2 ಜನ ಒಬ್ಬರು ಎಸ್ ಟಿ ಪಿ ಐ, ಒಬ್ಬರು ಕಾಂಗ್ರೆಸ್ನವರು ಇದ್ದಾರೆ. ನಾವು ಪಂಚಾಯತ್ನಲ್ಲಿ ಅಭಿವೃದ್ಧಿಯಲ್ಲಿ ಎಲ್ಲರೂ ಒಟ್ಟಿಗಿದ್ದೇವೆ. ನಾವು ಹಾಗೆ ಪಕ್ಷ, ಜಾತಿ ಪಕ್ಷ ಯಾವುದೂ ಇಲ್ಲ ನಮಗೆ. ಸುಮಾರು 15-20 ವರ್ಷದ ಹಿಂದೆ ಪುತ್ತೂರಿನಲ್ಲಿ ಮಾಯಾ ಭಟ್ ಮತ್ತು ಅದರ ನಂತರ ಸೌಮ್ಯ ಕೊಲೆ ಪ್ರಕರಣ ನಡೆಯಿತು. ಎರಡು ಘಟನೆಯಲ್ಲಿ ಪುತ್ತೂರು ಒಂದು ರೀತಿಯಲ್ಲಿ ವಾರಗಟ್ಟಲೆ ಕರ್ಫ್ಯೂ ಇತ್ತು. ಇಡೀ ಊರಿಗೆ ಊರೇ ಒಂದು ರೀತಿಯಲ್ಲಿ ಏನು ಉರಿತಾ ಇರುವ ಹಾಗೆ ಇತ್ತು. ಅದು ಎಲ್ಲಿವರೆಗೆ ಅಂತಂದರೆ ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರ ತನಕವೂ ಆ ಪರಿಸ್ಥಿತಿ ಇತ್ತು, ಕರ್ಫ್ಯೂ ಇತ್ತು. ಆದರೆ ಉಪ್ಪಿನಂಗಡಿ ಪೇಟೆಯಲ್ಲಿ ಅಂಥ ಸಂದರ್ಭಗಳಲ್ಲೂ ಕೂಡ ಇದೇ ರೀತಿ ಇತ್ತು. ಯಾವುದೇ ಸೌಹಾರ್ದ ತೆಗೆ ಧಕ್ಕೆ ಆಗಲಿಲ್ಲ. ಇವತ್ತು ಕೂಡ ಅಲ್ಲೇ ಉಪ್ಪಿನಂಗಡಿಯಲ್ಲಿ ಯಾವತ್ತೂ ಸೌಹಾರ್ದಕ್ಕೆ ಧಕ್ಕೆ ಆಗಲಿಲ್ಲ, ಆಗೋದೂ ಇಲ್ಲ. ಮಾಧ್ಯಮ ವಾಟ್ಸಪ್ಗಳಲ್ಲಿ ಅದು ಒಬ್ಬರಿಂದ ಒಬ್ಬರು ತಿಳ್ಕೊಂಡು ಸತ್ಯ ವಿಚಾರ ಗೊತ್ತಿಲ್ಲದೆ ಅದನ್ನು ಮಾಧ್ಯಮದಲ್ಲಿ ಬಂದಾಗ ಕೂಡಲೇ ಏನೋ ಹೊರಗಿನವರಿಗೆ ಏನೋ ಒಂದು ಪ್ರಚಾರ, ಅದು ಏನೋ ಇಲ್ಲಿ ಉಪ್ಪಿನಂಗಡಿಯಲ್ಲಿ ಆಗ್ತಾ ಇದೆ ಅಂತೇಳಿ. ನಿಜವಾಗಿ ಉಪ್ಪಿನಂಗಡಿಯಲ್ಲಿ ಅಂಥ ಒಂದು ವಾತಾವರಣ, ಎರಡು ಘಟನೆ ಆದದ್ದು ಸರಿಯಲ್ಲ, ಅದಾಗಬಾರ್ದಿತ್ತು. ಅಂತೂ ಅದರಿಂದಾಗಿ ಏನು ಇಲ್ಲಿ ಬೇರೆ ತೊಂದರೆಗಳು ಆಗಿಲ್ಲ, ಖಂಡಿತ ಆಗೋದಿಲ್ಲ. ಮಾಧ್ಯಮ ಕೂಡ ಅದನ್ನು ಆದಷ್ಟು ಇನ್ನಷ್ಟು ಬೆಳೆಯದ ರೀತಿಯಲ್ಲಿ ಅದನ್ನು ಉಳಿಸ್ಕೊಳ್ಬೇಕು ಅನ್ನುವುದು ನಮ್ಮ ಆಶಯ. 1-2% ಜನಗಳು ಇದನ್ನು ಕೆಡಿಸ್ಲಿಕ್ಕೆ ನೋಡ್ತಾರೆ, ಅದು ಯಾವತ್ತೂ ಸಕ್ಸಸ್ ಆಗೋದಿಲ್ಲ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಜನ ಪ್ರಬುದ್ಧ ಇದ್ದಾರೆ, ಜನರಿಗೆ ಗೊತ್ತು. ಈ ನಾಟಕ ಎಲ್ಲ ಜನರು ನೋಡಿ ನೋಡಿ ಈಗ ಜನರು ಕಲ್ತ್ಕೊಂಡಿದ್ದಾರೆ. ಈ ನಾಟಕ ತುಂಬ ದಿವಸ ನಡೆಯುವುದಿಲ್ಲ, ಇದೆಲ್ಲ ರಾಜಕೀಯ ಪ್ರೇರಿತ ಅನ್ನೋದು ಜನಗಳಿಗೆ ಗೊತ್ತಾಗಿದೆ. ಅದು ಹಿಂದೂಗಳಿರಲಿ ಮುಸಲ್ಮಾನರಿರಲಿ ಎರಡೂ ಜನ ಪ್ರಬುದ್ಧ ಇದ್ದಾರೆ. ಇದನ್ನು ಇದರ ಏನು ಇದರ ಮರ್ಮ ಏನು ಅಂತ ತಿಳ್ಕೊಳ್ಳುವಷ್ಟು ಪ್ರಬುದ್ಧ ಇದ್ದಾರೆ ಜನಗಳು. ಇಲ್ಲ, ಜನರು ಈ ನಿಮಿಷದವರೆಗೂ ಶಾಂತಿ ಸೌಹಾರ್ದವನ್ನು ಕಾಪಾಡಿಕೊಂಡು ಬಂದಿದ್ದಾರೆ, ಮುಂದೆ ಕೂಡ ಹಾಗೇ ಇರಬೇಕು. ಹಾಗಾಗಿ ಇಂಥ ಕೃತ್ಯಗಳು ಮರುಕಳಿಸಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ನಡೆಸಿದವರಿಗೆ ಸೂಕ್ತ ಕಾನೂನು ಕ್ರಮ, ಪೊಲೀಸರು ಶಕ್ತರಿದ್ದಾರೆ. ದಕ್ಷಿಣ ಕನ್ನಡದ ಪೊಲೀಸರಂತೂ ಎಂಥ ಕ್ಲಿಷ್ಟಕರ ಘಟನೆಯನ್ನು ಕೂಡ ಭೇದಿಸಿದ್ದಾರೆ, ಅಪರಾಧ ಕೃತ್ಯವನ್ನು. ಹಾಗಾಗಿ ಇದನ್ನು ಕೂಡ 1-2 ದಿವಸ ಅಲ್ಲಿ ಅವರು ಈಗಾಗಲೇ ಅವ್ರಿಗೆ ಗೊತ್ತಾಗಿರಬೇಕು. ಅಲ್ಲಿ ಇಳಂತಿಲ್ಲದ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷನಾಗಿದ್ದೇನೆ, ಮತ್ತು ಕೆಲವೊಂದು ಸಂಘ ಸಂಸ್ಥೆಗಳಲ್ಲಿ ಇದ್ದೇನೆ. ಇಂಥ ಒಂದು ಸಂಸ್ಥೆಗಳಲ್ಲಿ ಇದ್ದು ಕೂಡ ನಮಗೊಂದು ಸಣ್ಣ ಬೇಸರ ಆಗ್ತಾ ಉಂಟು. ಇಂಥ ಘಟನೆಗಳು ನಡೆಯುವಾಗ ನಮಗೆ ಗೊತ್ತಾಗಲಿಲ್ಲ, ಗೊತ್ತಾಗಿದ್ದನ್ನು ನಿಲ್ಲಿಸಲಿಕ್ಕೂ ಆಗಲಿಲ್ಲೋ ಅಂತೇಳೋ ಒಂದು ಬೇಸರ ಆಗ್ತಾ ಉಂಟು.
ಯಾಕೆಂದರೆ ಘಟನೆ ನಡೆದಾಗಿದೆ. ಇನ್ನು ಘಟನೆ ನಡೆದಾದ ಮೇಲೆ ಇದಕ್ಕೆ ನಾವಿನ್ನೇನು ಮಾಡಬೇಕಂದ್ರೆ ಸಮಾಜದಲ್ಲಿ ಮತ್ತೆ ಆ ಒಂದು ಸ್ವಾಸ್ಥ್ಯವನ್ನು ತರಬೇಕು ಅಂತಾದರೆ ಏನೇನು ಮಾಡಬೇಕು ಅದನ್ನು ನಾವೆಲ್ಲ ಕೂತು ಯಾವ ರೀತಿಯಾಗಿ ಒಂದು ವಿಮರ್ಶೆ ಮಾಡಿ ಅದರ ಬಗ್ಗೆ ಏನು ಮಾಡ್ಬೋದು ಅಂತೇಳೋದನ್ನು ಚಿಂತನೆ ಮಾಡಬೇಕು. ನಮ್ಮ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಸುತ್ತಮುತ್ತ ಇರುವುದು ಒಂದು ಸೈಡಲ್ಲಿ ಹಿಂದೂಗಳಿದ್ದಾರೆ, ಒಂದು ಸೈಡಲ್ಲಿ ಮುಸ್ಲಿಮ್ಸ್ ಇದ್ದಾರೆ. ದಿನ ಅಲ್ಲಿಂದ ಹಾಲು ಕೊಂಡೋಗುವ ಹಾಲು ಹಾಕುವವರು ಹಿಂದೂಗಳು ಹೆಚ್ಚು, ಹಾಲು ಕೊಂಡೋಗುವವರು ಮುಸ್ಲಿಮ್ಸ್ ಹೆಚ್ಚು. ಯಾಕೆಂದರೆ ಒಂದು ಸೌಹಾರ್ದತೆ ಅಂತೇಳೋದು ಹೇಗಿರ್ತದೆ ಅಂತೇಳಿ ಯಾರಿಗೂ ಯಾವುದೇ ಒಂದು ಭೇದ ಭಾವಗಳಿಲ್ಲ. ಆದರೆ ಮೊನ್ನೆಯ ಘಟನೆ ಮಾತ್ರ ಒಂದು ಭೇದ ಭಾವ ಇರುವ ಹಾಗೆ, ಬಹುಶಃ ಜನರಲ್ಲಿ ಏನೋ ಒಂದು ತಮ್ಮೊಳಗೆ ಏನೋ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ ಅಂತ ಹೇಳುವ ಹಾಗೆ ಪತ್ರಿಕೆಗಳಲ್ಲಿ ಬಿಂಬಿತವಾಗಿದೆ. ಬಹುಶಃ ಅದನ್ನು ನಾವು ಇಳಂತಿಲಕ್ಕೆ ಹೋದರೆ ಅಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದ ಯಾವುದೇ ಒಂದು ಗೊಂದಲ ಇಲ್ಲ. ಈಗ ಕೂಡ ಜನರು ಯಾವ ಮೊದಲು ಯಾವ ರೀತಿಯಾಗಿದ್ದಾರೆ ಅದೇ ರೀತಿಯಾಗಿದ್ದಾರೆ. ಮತ್ತು ಈಗಾಗಲೇ ಪೊಲೀಸ್ಗಳು ಬಂದು ದಿನ ಎನ್ಕ್ವೈರಿ ಮಾಡಿ ಯಾರ ತಪ್ಪು ಏನು ಅಂತೇಳಿ ಅವರು ವಿಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ತಪ್ಪಿತಸ್ಥರನ್ನು ಖಂಡಿತವಾಗಿಯೂ ಪೊಲೀಸುಗಳವರನ್ನು ಹಿಡಿದು ಅವರಿಗೆ ಸರಿಯಾದ ಶಿಕ್ಷೆ ಕೊಟ್ಟಾಗ ಈ ಒಂದು ಸಮಸ್ಯೆ ಪರಿಹಾರ ಆಗ್ಬೋದು ಅಂತ ಹೇಳೋದು ನನ್ನ ಒಂದು ಭಾವನೆ. ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಒಂದು ಘಟನೆ ನಡೆದರೆ ಹಿಂದೆ ಇಲ್ಲಿಯವರು ಇರುವುದಿಲ್ಲ, ಯಾರೋ ಹೊರಗಿನವರು ಬಂದು ಏನೋ ಮಾಡಿ ಹೋಗ್ತಾರೆ. ಆದರೆ ಒಂದಿಷ್ಟು ದಿವಸ ಉಪ್ಪಿನ ಅಂಗಡಿಯವರು ಅದನ್ನು ಅನುಭವಿಸ್ತಾರೆ. ಅದೇ ರೀತಿ ಈ ಬಾರಿ ಕೂಡ ನಡೆದಿದೆ ಅಂತ ಹೇಳಲಿಕ್ಕೆ ಶಿವಣ್ಣ. ಇಲ್ಲಿ ಈ ರೀತಿ ಮತ್ತೆ ಮರುಕಳಿಸದ ಈಗ ಘಟನೆ ಆಗಿದ್ದು ಮತ್ತು ಆಗಿಲ್ಲ ಅನ್ನೋದು ಮತ್ತು ಆಗಿದೆ ಏನು ಆಗಿಲ್ಲ ಸೌಹಾರ್ದತೆಯಿಂದ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಈಗ ಘಟನೆ ಆಗಿದೆ ಮತ್ತು ಮರುಕಳಿಸುವ ರೀತಿಯಲ್ಲಿ ಇದೆ ಅಂದ್ರೂ ಹೇಳಲಿಕ್ಕೆ ತಪ್ಪಾಗೋದಿಲ್ಲ. ಯಾಕಂದರೆ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿದೆ. ಯಾಕೆಂತಂದರೆ ಒಂದು ಎರಡು ಕಡೆಯಿಂದಲೂ ಘರ್ಷಣೆ ಆಗಿದೆ, ಎರಡು ಕಡೆಯಿಂದ ಚೂರಿ ರೀತಿಯಾಗಿದೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಕೆಲವರು ಇರ್ತಾರೆ, ಅವರ ಮನಸ್ಸುಗಳು ಅವರವರೇ ಕುದಿತಾ ಇರ್ತಾರೆ, ಅದು ಬೂದಿ ಮುಚ್ಚಿದ ಕೆಂಡ ಅಂತ ಹೇಳುವಂಥದ್ದು. ನಾನು ಸಣ್ಣ ಸಣ್ಣ ಒಂದು ಹುಡುಗರ ಮಟ್ಟದಲ್ಲಿ ಅದು ಏನೋ ಆಗ್ತದೆ, ಆದರೆ ಅದಕ್ಕೆ ಹಿರಿಯರು ಯಾರು ಇಲ್ಲಿ ಅಂತಹ ಒಂದು ಕೋಮ ಪ್ರಚೋದನೆ ಬೆಳೆಸುವಂಥ ಮನಸ್ಥಿತಿಯವರು ಭಾಳ ಕಡಿಮೆ. ಉಪ್ಪಿನಂಗಡಿಯಲ್ಲಿ ನಿಜವಾಗಿ ಅಂಥದ್ದು ನಡೆಯುವಾಗ ಎಲ್ಲ ಧರ್ಮದವರು ಕೂಡ ಅದನ್ನು ಸೌಹಾರ್ದತೆಯಿಂದ ಉಳಿಸುವ ಬಗ್ಗೆಯೇ ಪ್ರಯತ್ನ ಮಾಡ್ತಾರೆ ಹೊರತು ಅದನ್ನು ಬೆಳೆಸುವ ಬಗ್ಗೆ ಯಾರು ಅಂತಹ ಒಂದು ಕೆಲಸಕ್ಕೆ ಕೈ ಹಾಕುವುದಿಲ್ಲ. ಆದ ಕಾರಣ ವಾತಾವರಣ ತುಂಬ ಸಮಯದಿಂದ ಸಣ್ಣ ಪುಟ್ಟ ವಿಚಾರಗಳು ಮೊದಲಾಗಿತ್ತು, ಈಗ ಸದ್ಯ ಕೆಲವು ವರ್ಷಗಳಿಂದ ಯಾವುದೇ ಆಗಿಲ್ಲ. ಮುಂದೆಯೂ ಅಂತಹ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯಲಿಕ್ಕೆ ಖಂಡಿತ ಬಿಡುವುದಿಲ್ಲ ಉಪ್ಪಿನಂಗಡಿಯ ಜನತೆ ಅನ್ನುವ ವಿಶ್ವಾಸ ನಮಗಿದೆ. ಆದರೆ ಅಲ್ಲಿಯ ಘಟನೆಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಏನು ಅಂತ ಹೇಳೋದು ಗೊತ್ತಿಲ್ಲ. ಹಾಗಾಗಿ ಅದನ್ನು ಬಹುಶಃ ನಾವು ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತ ತಪ್ಪು ಅಭಿಪ್ರಾಯದಲ್ಲಿ ಇದು ಮಾಡಬಾರ್ದು. ಹಾಗಾಗಿ ಅದಕ್ಕೆ ನಾವು ಹೇಳೋದು ಅದೇ ಕೊನೆಯ ಇದಂದರೆ ಪೊಲೀಸ್ಗಳು ಸರಿಯಾದ ದಿಕ್ಕಿನಲ್ಲಿ ಅದನ್ನು ವಿಚಾರಣೆ ಮಾಡಿ ಯಾರು ತಪ್ಪಿತಸ್ಥರು ಅಂತೇಳಿ ಕಂಡುಹಿಡಿದು ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ನಾವು ಖಂಡಿತ ಜನರನ್ನು ಅಭಿನಂದಿಸಲೇಬೇಕು. ಯಾಕೆಂದರೆ ಈಗ ಜನರಿಗೂ ಇಂಥ ಈ ಬಂದ್ಗಳು ಈ ಬಂದ್ ಗಲಾಟೆಗಳನ್ನು ನೋಡಿ ನೋಡಿ ಮನುಷ್ಯರಿಗೆ ಸಾಕಾಗಿ ಹೋಗಿದೆ. ಯಾಕೆಂದರೆ ಒಂದು ಗಲಾಟೆ ನಡೆದರೆ ಅದರ ಬೆನ್ನ ಹಿಂದೆ ಕೆಲವು ಸರಣಿ ಘಟನೆಗಳು ನಡೀತವೆ. ಹಾಗಾಗಿ ಆದಷ್ಟು ಈಗ ನಾವೆಲ್ಲ ಎಲ್ಲರೂ ಸಾರ್ವಜನಿಕರು ಸೇರಿಕೊಂಡು ಅದಕ್ಕೆ ಮತ್ತೆ ಅದನ್ನು ಮುಂದುವರಿಯೋದಾಗೆ ಸ್ವಲ್ಪ ತಮ್ಮ ಕಡೆಯಿಂದ ಎಲ್ಲರೂ ಪ್ರಯತ್ನ ಮಾಡಬೇಕು. ಇದೇ ನಿನ್ನೆ ಗಾಯ ಆದಂತಹ ಮೀನು ವ್ಯಾಪಾರಿಗೆ ಅಂಗಡಿಯನ್ನು ಸುಟ್ಟು ಹಾಕಿದರು. ಸುಟ್ಟು ಹಾಕಿ ಆಯಿತು, ಎರಡು ಮೂರು ತಿಂಗಳಾಯಿತು. ಆದರೆ ಆರೋಪಿಯನ್ನು ಇವತ್ತಿನ ತನಕ ಪೊಲೀಸರು ಹಿಡಿಯಲಿಲ್ಲ. ಬೇರೆ ಈ ಕಡೆ ಒಂದು ತರಕಾರಿ ಅಂಗಡಿಯನ್ನು ಸುಟ್ಟು ಹಾಕಿದರು, ಆ ಆರೋಪಿಯನ್ನು ಪೊಲೀಸರು ಹಿಡಿಯಲಿಲ್ಲ. ಇವತ್ತಿನ ಆಧುನಿಕ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆಯಲ್ಲಿ ಬಹಳಷ್ಟು ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ಬೋದು. ಬಳಸ್ಕೊಂಡ್ರೂ ಅದು ಏನು ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಕೆಲವರನ್ನು ತರ್ತಾರೆ, ಎರಡು ದಿವಸ ಇಟ್ಕೊಳ್ತಾರೆ ಮತ್ತೆ ಬಿಡ್ತಾರೆ. ಅದಾಗಬಾರ್ದು. ಯಾರು ನೈಜ ಆರೋಪಿಗಳಿದ್ದಾರೆ ಅದರ ಅವರನ್ನು ದಂಡಿಸಬೇಕು. ಶಿಕ್ಷೆ ಕೊಟ್ಟರೆ ಅವರು ಮತ್ತೆ ಆ ಫೀಲ್ಡಿಗೆ ಹೋಗುವುದಿಲ್ಲ. ಮತ್ತು ಅವರ ಹಿಂದೆ ಇದ್ದವರು ಕೂಡ ನಾನು ಹೀಗೆ ಮಾಡಿದ್ದವನಿಗೆ ಇಂಥ ಶಿಕ್ಷೆ ಆಗ್ತದೆ, ಇದನ್ನು ಈ ರೀತಿ ಆಗ್ತದೆ ಅನ್ನೋಂಥದ್ದು ತಿಳ್ಕೊಂಡು ಇನ್ನೊಬ್ಬ ಅಪರಾಧಕ್ಕೆ ಇಳಿಯುವವನು ಕೂಡ ಸುಮ್ಮನಾಗ್ತಾನೆ. ಆದರೆ ಪೊಲೀಸ್ನವರು ಇದರಲ್ಲಿ ವಿಫಲರಾಗ್ತಾ ಇರ್ತಾರಂತೆ ನನಗನ್ನಿಸ್ತಾ ಇದೆ. ನನ್ನ ಅಭಿಪ್ರಾಯ ಇದು. ವೀಕ್ಷಕರೇ, ನಾವು ಉಪ್ಪಿನಂಗಡಿಯಲ್ಲಿ ಹೇಗೆ ವಾತಾವರಣ ಇದೆ, ಇಲ್ಲಿಯ ನಾಗರಿಕರು ಕೆಲವು ಅಭಿಪ್ರಾಯಗಳನ್ನು ಕೊಟ್ಟರು. ಸೊ ನಿಮಗೆ ಅಂದಾಜಾಗಿರಬಹುದು ಉಪ್ಪಿನಂಗಡಿ ಹೇಗಿದೆ, ಅದು ಸೌಹಾರ್ದದ ಹೇಗೆ ಗಟ್ಟಿ ನೆಲೆಯಾಗಿ ನಿಂತಿದೆ ಅನ್ನೋದನ್ನು. ಅಂದರೆ ನಾನು ಸಣ್ಣ ಘಟನೆಯನ್ನಲ್ಲಿ ನೆನಪಿಸ್ಕೊತಾ ಇದ್ದೇನೆ. 8 ವರ್ಷಗಳ ಹಿಂದೆ, ಆಗ ಲೋಕಸಭಾ ಚುನಾವಣೆಯ ಸಂದರ್ಭ ಪೂರ್ವದಲ್ಲಿ, ಇಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಹಾರ್ದ ಕದಡುವ ವಾತಾವರಣ ನಡೆದಿತ್ತು. ಹೇಗೆ ಅಂದರೆ, ಮಸೀದಿಗಳ ಎದುರು ಹಂದಿಯ ಮಾಂಸವನ್ನು ಇಡೋದು, ಅಥವಾ ಮಂದಿರಗಳ ಎದುರು
ಜಾನುವಾರು ಅಥವಾ ದನದ ಮಾಂಸದ ತಲೆಯನ್ನು ಇಡುವುದು ನಡೀತಾ ಇತ್ತು. ಸೊ ಆ ಮೂಲಕ ಸೌಹಾರ್ದನ ಕದಡುವ ಪ್ರಯತ್ನ ನಡೀತು. ಅದರ ಬಳಿಕ ಒಂದಿಷ್ಟು ಸಮಯದಲ್ಲಿ ಚೂರಿ ಇರಿಯುವುದು, ಅಮಾಯಕರು ನಡೆದುಕೊಂಡು ಹೋಗುವಾಗ ತಡರಾತ್ರಿಯಲ್ಲಿ ಅಥವಾ ಮಧ್ಯಾಹ್ನ ಉರಿ ಹಗಲಿನಲ್ಲೂ ಕೂಡ ಚೂರಿ ಇರಿದು ಗಾಯಗೊಳಿಸಿ ಅದನ್ನು ಮತ್ತೀಯ ಗಲಭೆಯಾಗಿ ಸೃಷ್ಟಿಸುವ ಪ್ರಯತ್ನ ಕೂಡ ನಡೆದು. ಆದರೆ ಕಳೆದ ಒಂದು ದಶಕದ ಹಂತದಲ್ಲಿ ಅಂತಹ ವಾತಾವರಣ, ಅಂದರೆ ಯಾವುದು ಸವಾದ ಕದಡುವಲ್ಲಿ ಯಾರು ಪ್ರಯತ್ನಿಸಿದ್ರು ಅವರಿಗೆ ಪೂರಕವಾದ ವಾತಾವರಣ ಅವರಿಗೆ ಸಿಗಲಿಲ್ಲ. ಸೊ ಉಪ್ಪಿನಂಗಡಿಯಲ್ಲೂ ಕೂಡ ಅಂಥದ್ದೇ ವಾತಾವರಣ, ಅಂದರೆ ಯಾರು ಸೌಹಾರ್ದವನ್ನು ಕದಡಲಿಕ್ಕೆ ಪ್ರಯತ್ನಿಸಿದ್ದಾರೋ, ಅಂದರೆ ಇಲ್ಲಿ ಘಟನೆ ಯಾವ ಕಾರಣಕ್ಕಾಗಿದೆ ಅನ್ನೋದು ನಮಗೂ ಗೊತ್ತಿಲ್ಲ, ಜನರಿಗೂ ಗೊತ್ತಿಲ್ಲ, ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಆದರೆ ಅದು ಹೀಗೆಯೇ ಎಂದು ಪ್ರತಿಬಿಂಬಿಸುವ ಒಂದು ವರ್ಗ ಸೃಷ್ಟಿಯಾಗಿದೆ. ಸೊ ಅವರಿಗೆ ಉತ್ತರ ಕೊಡುವ ಪ್ರಯತ್ನ ಉಪ್ಪಿನಂಗಡಿಯ ಜನತೆ ಮಾಡಿದ್ದಾರೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.